ದರ್ಶನ್ ಅವರು ತೊಂಬತ್ನಾಲ್ಕು ತೊಂಬತ್ತೈದನೇ ಇಸ್ರಿಲಿ ನೀನಾಸಂಗೆ ಬಂದ್ರು ಆ ದರ್ಶನ್ ಅಂತ ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ ಆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಬರ್ತಾ ಇದಾರೆ ನೀನಾಸಂಗೆ ಇಂಟ್ರು ಅಟೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲೆಲ್ಲ ಆ ನಮ್ಗೆ ತುಂಬಾನೇ ಆಯ್ತು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತಂದ್ರೆ ನಾವು ಬೇರೆ ಬೇರೆನೆ ಏನೇನೋ ಕಲ್ಪನೆಗಳೆಲ್ಲ ಇಟ್ಕೊಂಡಿದ್ವಿ ಆ ಹಾಗೆ ನಮ್ಗೆ ಏನು ಪರಿಚಯನ ಇರ್ಲಿಲ್ಲಲ್ಲ ಸ್ಟಾರ್ಟಿಂಗ್ ಬಂದ್ರು ಇಂಟ್ರೂ ಅಟೆಂಡ್ ಮಾಡಿದ್ರು ಇಂಟ್ರೂ ಅಟೆಂಡ್ ಮಾಡಿದ್ರು ಊಟ ಬಳಸುವಾಗ ಇವರೇ ದರ್ಶನ್ ಅಂತ ಗೊತ್ತಾಯ್ತು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಹೇಳಿ ಒಂಥರ ಬೇರೆ ತರದ ಒಂದು ಅನುಭವ ಅವ್ರ ಜೊತೆಗೆ ಆ ಇಂಟ್ರೂ ಅಟೆಂಡ್ ಆಯ್ತು ಇಂಟ್ರೂ ಸೆಲೆಕ್ಟ್ ಆಯ್ತು ಅವ್ರದ್ದು ತುಂಬಾ ಚೆನ್ನಾಗ್ ಮಾಡಿದ್ರು ದರ್ಶನ್ ಅವರು ಇಂಟ್ರೂ ಅಟೆಂಡ್ ಅನ್ನ ತುಂಬಾ ಚೆನ್ನಾಗ್ ಮಾಡಿದ್ರು ಸೆಲೆಕ್ಟ್ ಆಯ್ತು ಆಮೇಲೆ ಹದಿನೈದು ದಿನದ ನಂತರ ನೀನಾಸಮಕ್ ಬರ್ತಾರ ಅವರು ನೀನಾಸಂಗೆ ಬಂದು ಎಂಟ್ರಿ ಆಗ್ತಾರೆ ಆ ಹದಿನೆಂಟ್ ಹದಿನೆಂಟು ಜನ ಮಕ್ಳು ಇರ್ತಾರೆ ಅದ್ರಲ್ಲಿ ದರ್ಶನ್ ಒಬ್ರು ಅವ್ರ ಜೊತೆಗೆ ಬೆಂಗಳೂರಿಂದ ಒಂದು ಹುಡುಗ ಬಂದಿರ್ತಾನೆ ಆ ಹಾಗೇನೆ ಅವರದ ದಿನಚರಿಗಳು ಸ್ಟಾರ್ಟ್ ಆಗತ್ತೆ ನೀನಾಸಂ ಅಲ್ಲಿ ಖುಷ್ ಖುಷಿಯಿಂದ ಆ ಬಂದು ಮೆಸ್ಸಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಗತ್ತೆ ಅವರಿಗೆ ಆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ತುಂಬಾ ಮಳೆ ಈ ಮಲೆನಾಡಲ್ಲಿ ತುಂಬಾ ಮಳೆ ಇರುತ್ತೆ ಅದು ಜುಲೈ ಹದ್ನೈದಕ್ಕೆ ಸ್ಟಾರ್ಟ್ ಆಗೋದು ತುಂಬಾ ಮಳೆ ಇರುತ್ತೆ ಆ ಸ್ಟಾರ್ಟಿಂಗ್ ಎಲ್ರಿಗೂ ಬಯಲ್ಸೀಮೆಯಿಂದ ಬಂದಿರ್ತಾರೆ ಮಕ್ಕಳು ಹೊಂದ್ಕೊಳ್ಳೋಕ್ ತುಂಬಾ ಸ್ವಲ್ಪ ಕಷ್ಟ ಆ ಜೊತೆ ಜೊತೆಗೆ ಅವರು ಕಲಿಬೇಕಿನ ಒಂದು ಇರುತ್ತಲ್ಲ ಆಸಕ್ತಿ ಇರುತ್ತಲ್ಲ ಆದ್ರಿಂದ ಎಲ್ರು ಹೊಂದಾಣಿಕೆ ಮಾಡ್ಕೊಂಡು ಇರ್ತಾರೆ ಆ ಹೀಗೆ ದಿನ ಕಳೀತ ಇದ್ದಂತೆ ಆ ದರ್ಶನ್ ಅವರು ನಮ್ಗೆ ಎಲ್ರು ಪರಿಚಯ ಆಗ್ತಾರೆ ಅದ್ರಲ್ಲಿ ದರ್ಶನ್ ಕೂಡ ಅಹ್ ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಆಗತ್ತೆ ನೀನ ಇರ್ತಾ ಅವ್ರ ತಂದೆಗೆ ಅವ್ರ ಅಜ್ಜಂಗೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಅವ್ರು ಮನೆಗ್ ಹೋಗ್ಬೇಕು ಅಂತ ಆಗತ್ತೆ ಅವಾಗ ಅವ್ರಿಗೆ ಮನೆಗೆ ಹೋಗೋದಕ್ಕೂ ಕೈಯಲ್ಲಿ ದುಡ್ಡಿರಲ್ಲ ನಮ್ಗ್ ವಿಷಯ ಗೊತ್ತಾಗತ್ತೆ ನಮ್ ಮೈದ್ನ ವಿದ್ಯೆದಾರ ಬಂದು ಹೇಳ್ತಾರೆ ಆ ಅಣ್ಣ ದರ್ಶನ್ ಊರಿಗೆ ಹೋಗ್ಬೇಕು ಅವ್ರ ಹತ್ರ ದುಡ್ಡಿಲ್ಲ ಏನ್ ಮಾಡೋದು ಅಂತ ಅವಾಗ ನಾನು ಮೆಸ್ಸನ್ನ ನಾವೆಲ್ಲರೂ ನೋಡ್ಕೋತಾ ಇರ್ತೀವಲ್ಲ ನಮ್ಮ ಹತ್ರನೂ ಸ್ವಲ್ಪ ಕಷ್ಟ ಇರುತ್ತೆ ಪರಿಸ್ಥಿತಿ ನಾವು ಸ್ಟಾರ್ಟಿಂಗ್ ಬಂದಿರ್ತೀವಿ ಆ ದ ಮಗ ಐನೂರು ರೂಪಾಯಿ ಇದೆ ಮಗ ಇದನ್ನ ಇಟ್ಕೋ ಅಂತ ಹೇಳಿ ನಾವು ಅವ್ರಿಗೆ ಕೊಡ್ತೀವಿ ಆ ಹಣ ತಗೊಂಡು ರಾತ್ರಿನೇ ಅವರು ಮೈಸೂರಿಗೆ ಹೊರಡ್ತಾರೆ ಆ ಅಲ್ಲಿಂದ ನಾವು ದರ್ಶನ್ ವಾಪಸ್ ಬರೋದಿಲ್ವೇನೋ ಅಂತ ಅನ್ಕೋತೀವಿ ನೀನಾಸಂಗೆ ಹ್ಮ್ ಮತ್ತೆ ಅವರು ಅಲ್ಲಿಂದ ಅವರು ವಾಪಸ್ ಬರ್ತಾರೆ ನೀನಾಸಂಗೆ ನೀನಾಸಂಗೆ ಬಂದು ಅವರು ಮತ್ತೆ ಎಂದಿನಂತೆ ಅವರ ಇದು ಸ್ಟಾರ್ಟ್ ಆಗತ್ತೆ ಒಳ್ಳೆ ಹುಡುಗ ಅಹ್ ಒಳ್ಳೆವನಾಗಿರ್ತಾನೆ ಆ ಒಂದು ವರ್ಷ ಪೂರೈಸತ್ತೆ ಆ ಪೂರೈಸಿದ ನಂತರ ಅವರು ನೀನಿವಸಿಂದ ಒಳ್ಳೆ ವ್ಯಕ್ತಿಯಾಗಿ ಆ ಎಲ್ಲದನ್ನೂ ಕಲ್ತ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಹೊರಗೆ ಹೋಗ್ತಾರೆ ಮಗ ಅಂದ್ರೆ ಅವ್ರ ಬಗ್ಗೆ ಬೇರೆನೆ ತಿಳ್ಕೊಂಡಿದ್ವಿ ಆದ್ರೆ ಹೋಗ್ತಾ ಹೋಗ್ತಾ ದಿನ ಕಳೆದಂತೆ ದರ್ಶನ್ ಅವ್ರ ಬಗ್ಗೆ ಅವರು ಎಷ್ಟು ಬಡತನ ಅಂದ್ರೆ ಅವರಿಗೆ ಎಷ್ಟು ಕಷ್ಟ ಇತ್ತು ಆ ದಿನಗಳು ಅವ್ರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗಿದ್ರು ನೀನಾಸಮಲ್ಲೇನೆ ಅವ್ರು ತುಂಬಾ ದುಡ್ಡಿದೆ ಆ ಮೋಸ್ಟ್ಲಿ ಅವ್ನು ಒಂದ್ ವರ್ಷ ಇಲ್ಲಿ ಇರ್ಲಿಕ್ಕಿಲ್ಲ ಅಂತ ನಾವೆಲ್ಲರೂ ಭಾವಿಸಿದ್ವಿ ಆ ಇರಲ್ಲ ಅವ್ರು ದುಡ್ಡಿದ್ದವ್ರು ಹೆಂಗಿರ್ತಾರ ಅವ್ರಿಲ್ಲಿ ಅಂತೇಳಿ ಆದ್ರೆ ಅವ್ರ ಹತ್ರ ದುಡ್ಡಿರ್ಲಿಲ್ಲ ಕಲಿಬೇಕಿನ್ನ ಕಲಿಕೆಯ ಒಂದು ಹಠ ಇತ್ತು ಆ ಬಡತನದಿಂದ ಅವ್ರು ತುಂಬಾ ಕಷ್ಟಪಟ್ಟು ನೀನಾಸಮಗ್ ಬಂದಿದ್ರು ಇದ್ರು ಅವಾಗ ಒಂದು ಹದ್ನೆಂಟ್ ಇಪ್ಪತ್ತು ವರ್ಷ ಇರ್ಬೋದು ಅವರಿಗೆ ಕಲಿಬೇಕು ಅನ್ನ ಒಂದು ಇದಕ್ಕೆ ಬಂದಿದ್ದಲ್ವಾ ನೀನಾಸಂಗೆ ಹಾಗಾಗಿ ಒಳ್ಳೆ ಸ್ವಭಾವ ಒಳ್ಳೆ ಇದಿತ್ತು ಅದಾದ ನಂತರ ಅವ್ರು ಇಲ್ಲಿಂದ ಒಂದು ವರ್ಷ ಪೂರೈಸಿ ಹೊರಗೆ ಹೋಗ್ತಾರೆ ಹೊರಗೆ ಹೋದ್ಮೇಲೆ ನಾವು ಅಲ್ಲೇ ಇರ್ತೀವಿ ದಿಢೀರ್ನೆ ಒಂದು ದಿನ ದರ್ಶನ್ ಕಾರು ನೀನಾಸಂ ಎದುರುಗಡೆ ಬಂದ್ ನಿತ್ಕೊಳತ್ತೆ ನೀನಾಸಂ ಎದುರುಗಡೆ ಬಂದ್ ನಿಂತಾಗ ನಮಗ್ ಶಾಕ್ ಆಗುತ್ತೆ ಅದಕ್ಕೂ ಮುಂಚೆ ಅವ್ರು ಕರಿಯಾ ಮತ್ತೆ ಮೆಜೆಸ್ಟಿಕ್ ಸಿನಿಮಾ ಮಾಡಿರ್ತಾರೆ ನಾವೆಲ್ಲರೂ ನೋಡಿರ್ತೀವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾನೆ ತುಂಬಾ ಖುಷಿ ಆ ಏನಪ್ಪ ಇಷ್ಟು ತರದ ಆಕ್ಟಿಂಗ್ ದರ್ಶನ್ ನಲ್ಲಿ ಅಂತೇಳಿ ನೋಡ್ತೀವಿ ದರ್ಶನ್ ದಿಢೀರ್ನೆ ಬಂದ ತಕ್ಷಣ ನಮ್ಗೆ ಎಲ್ಲಿಲ್ಲದ ಸಂತೋಷ ಸಿಕ್ಕಾಪಟ್ಟೆ ಖುಷಿ ಆಯ್ತು ತರುಣ್ ಸುಧೀರ್ ಅವ್ರ ಜೊತೆಗಿರ್ತಾರೆ ಮೋಸ್ಟ್ಲಿ ಇನ್ನೊಂದ್ ಎರಡು ಜನ ಇರ್ತಾರೆ ನಂಗೆ ಅವ್ರ ಹೆಸರು ನೆನ್ಪಿಲ್ಲ ಆಮೇಲೆ ದರ್ಶನ್ ಬಂದು ಅಕಾ ಅಂತೇಳಿ ಮಾತಾಡ್ಸ್ತಾರೆ ಅಹ್ ರತ್ನಕಾ ಶ್ರೀಧರನ್ ಅಂತ ಒಳಗಡೆ ಬರ್ತಾರೆ ಮಿಸ್ಸಲ್ಲಿ ಅಲ್ಲಿ ನಮ್ ಸಿಕ್ಕಾಪಟೆ ಖುಷಿ ಆಗತ್ತೆ ಬಂದ್ ಅಪ್ಪ ಹಾಕೊಂಡು ಏನಪ್ಪಾ ನೀನ ಸಂ ಬಿಟ್ಟೋದ್ಮೇಲೆ ಬರ್ತಿಯೇ ಇಲ್ವೋ ಅಂತ ಅನ್ಕೊಂಡಿದ್ವಿ ಬಂದಿಯಲ್ಲ ಮಗ ಸಿಕ್ಕಾಪಟೆ ಖುಷಿ ಆಯ್ತು ಕಣ ಮೆಜೆಸ್ಟಿಕ್ ಕರಿ ಎಲ್ಲಾ ಸಿನಿಮಾ ನೋಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದಿಯಾ ಅಂತೇಳಿ ಎಲ್ಲಾ ಮಾತಾಡ್ತೀವಿ ಆಕ ಆಯ್ತು ಕಾಫಿ ಅಂದ ಕಾಫಿ ಹೇಳಿ ನಾನು ಇವ್ರಿಗೆಲ್ಲ ನಾನು ಉಳ್ಕೊಂಡಿದ್ದ ಜಾಗ ಎಲ್ಲಾ ತೋರ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ಕೊಂಡು ಅವ್ರು ಹಾಸ್ಟೆಲ್ ಉಳ್ಕೊಳ್ಳೋ ಜಾಗ ಅವ್ರು ಓಡಾಡ್ತಿದ್ದ ಜಾಗ ಆ ಥೇಟ್ರು ಇಲ್ಲಿ ಮೇಕಪ್ ಇಲ್ಲಿ ಲೈಟಿಂಗು ಪ್ರತಿಯೊಂದನ್ನು ಅವ್ರೆಲ್ರಿಗೂ ತೋರ್ಸ್ಕೊಂಡ್ ಬಂದು ಕುತ್ಕೊಂಡು ಒಂದು ನಾಲ್ಕೈದು ಕಾಫಿ ಆ ತಗೊಂಬಂದೆ ಎಲ್ರು ಕುಡ್ಕೊಂಡು ಅಕ್ಕ ಅಕ್ಕ ಅರಮ ಶ್ರೀಧರಣ ಅರಮ ಎಲ್ರ ಕೇಳಿ ಮಾತಾಡ್ಸಿ ಆ ಸರಿ ಅಕ್ಕ ನಾವು ಬರ್ತೀವಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟ್ರು ಹೀಗೆ ದಿನ ಕಳೆದಂತೆ ಆ ನಮ್ಗೂ ಅವರಿಗೂ ಮತ್ತೇನ್ ತೀರಾ ಆ ಬಾಂಧವ್ಯ ಆ ಇದು ಇರೋದಿಲ್ಲ ಅಂದ್ರೆ ಎಲ್ರೂ ನೀನ ಸಮಲ್ ಬರ್ತಾರೆ ಎಲ್ರು ಹೊರಗೆ ಹೋಗ್ತಾರೆ ದರ್ಶನ್ ದಿಢೀರ್ನೆ ಬಂದ್ರು ತುಂಬಾ ಖುಷಿ ಆಯ್ತು ಈ ಹೀಗೆ ಕಳೆದಂತೆ ಅವ್ರ ಫೋನ್ ನಂಬರ್ನ ನಾ ತಗೋತೀನಿ ಮಗ ನಿನ್ ಫೋನ್ ನಂಬರ್ ಕೊಡಪ್ಪ ಅಂತೇಳಿ ಕೊಡ್ತಾರ ನಂಗೆ ಫೋನ್ ನಂಬರ್ ಕೊಟ್ಟಾಗ ನಾನೀಗ ಸಿನ್ಮಾಗಳನ್ನ ನೋಡಿದಾಗ ಫೋನ್ ಮಾಡಿ ಹೇಳ್ತಿದ್ದೆ ಅವ್ರಿಗೆ ಮಗ ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣ್ಣಾ ಸಿನ್ಮಾನ ಅಂತ ಹೇಳಿ ಹಾಗೆ ಹಾಗೆ ಕಂಟಿನ್ಯೂ ಆಯ್ತು ಆಮೇಲೆ ನಾನು ಅವರ ಬರ್ತಡೆಗೆ ಹೋಗೋದಕ್ಕೆ ನಾನು ಶುರು ಮಾಡ್ತೀನಿ ಫೆಬ್ರವರಿ ಹದಿನಾರಕ್ಕೆ ಅವರ ಬರ್ತಡೆಗೆ ಪ್ರತಿ ವರ್ಷ ನಾನು ಬರ್ತಡೇಗೆ ಹೋಗ್ತಾ ಇರ್ತೀನಿ ಹೋಗಿ ವಿಶ್ ಮಾಡೋದು ಬರೋದು ಆ ಆತಿಥ್ಯ ನಮ್ಗೆ ಸಿಕ್ಕಾಪಟ್ಟೆ ಇದಿರತ್ತೆ ಅದಾದ ನಂತರ ಆ ನವಗ್ರಹ ಸಿನ್ಮಾ ನವಗ್ರಹ ಸಿನಿಮಾ ಟೀಮ್ ಅವರು ಒಂದು ಏಳು ಎಂಟು ಜನ ಬಂದಿರ್ತಾರೆ ಆ ನೀನಾಸಮ್ಗೆ ಬಂದಿರ್ತಾರೆ ನಮಗ್ ಗೊತ್ತಿರಲ್ಲ ಹೇಗೋ ನಮ್ಗೆ ಗೋಡಲ್ಲಿ ಯಾರೋ ಇದ್ದವ್ರು ಹೇಳಿದ್ರು ದರ್ಶನ್ ಬಂದಿದ್ದಾನೆ ನೀನಾಸಮ್ಗೆ ಅಂತೇಳಿ ಆಮೇಲೆ ನಮ್ಮ ಮನೆಯವರು ಸೀದಾ ಅಲ್ಲಿಗ್ ಹೋಗಿ ದರ್ಶನ್ ಬಂದಿದ್ದಾನೆ ಕೂಡಲೇ ನಮಗ್ ಸಿಕ್ಕಾಪಟೆ ಮತ್ತೆ ಸಂತೋಷ ಅವಾಗಾಗ್ಲೇ ಅವ್ರಿಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ಬಂದಿತ್ತು ಸಿಕ್ಕಾಪಟೆ ಹೆಸರು ಮಾಡಿದ್ರು ಹ್ಮ್ ಮತ್ತೆ ಬಂದಿದ್ದಾರಲ್ಲ ತುಂಬಾ ಖುಷಿ ಆಯ್ತು